ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾದ ಗರ್ಗರಿಯಾದ ಈರುಳ್ಳಿ ಸಂಡಿಗೆ ರೆಸಿಪಿ. ಈರುಳ್ಳಿ ಹಪ್ಪಳನೂ ಅನ್ಬೋದು, ಸಂಡಿಗೆನೂ ಅನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಮತ್ತು ಜಾಸ್ತಿ ಖರ್ಚಿಲ್ಲದೆ, ಜಾಸ್ತಿ ಶ್ರಮ ಇಲ್ಲದೆ ಇದನ್ನ ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 4 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ, ಜೊತೆಗೆ 1 ಟೇಬಲ್ಸ್ಪೂನ್ ಎಳ್ಳು ಹಾಕೋತಾ ಇದ್ದೀನಿ, ಬಿಳಿ ಎಳ್ಳು. ಹಾಗೂ ನನಗೆ ಈರುಳ್ಳಿ ಫ್ಲೇವರ್ ಬೇಕಿತ್ತು, 2 ಈರುಳ್ಳಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಈರುಳ್ಳಿನ, ನೀವು ಬೇಕಾದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ನೀವು ಬೇಕಾದ್ರೆ ಮೆಣಸಿನ ಕುಟ್ಬಿಟ್ಟು ಹಾಕ್ಕೋಬೋದು, ಇಲ್ಲಾಂದ್ರೆ ಚಿಲ್ಲಿ ಫ್ಲೇಕ್ ಹಾಕ್ಕೋಬೋದು. ಈ ನೀರನ್ನ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ. ನೀರು ಕುದಿದ ಮೇಲೆ ಇದಕ್ಕೆ 1 ಕಪ್ ರವೆನ ಸೇರಿಸ್ಕೋತಾ ಇದ್ದೀನಿ. ನಾರ್ಮಲ್ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ, ಇದು ಚಿರೋಟಿ ರವೆ ಅಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು ನಾವು ಕುಕ್ ಮಾಡಬೇಕು. ಇದು ಮಿಕ್ಸ್ ಆಗಿದೆ, ಈಗ ಅದನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 2 ನಿಮಿಷ ಕುಕ್ ಮಾಡ್ಕೋಬೇಕು. ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ, 2 ನಿಮಿಷ ಆದಮೇಲೆ ಈ ಟೆಕ್ಸ್ಚರ್ ಬಂದಿದೆ ನೋಡಿ, ಇದು ಸರಿಯಾಗಿದೆ. ಈ ಟೆಕ್ಸ್ಚರು ಹೀಗಿರಬೇಕು, ತುಂಬಾ ಡ್ರೈ ಡ್ರೈ ಆಗಬಾರ್ದು ಮತ್ತು ತುಂಬಾ ತೆಳ್ಳಗಿರಬಾರ್ದು. ಈಗ ಸ್ವಲ್ಪ ತಣ್ಣಗಾಗ್ಬಿಡೋಣ ಇದನ್ನು ನೋಡಿ, ಸ್ವಲ್ಪ ತಣ್ಣಗಾಗಿದೆ, ಕಂಪ್ಲೀಟಾಗಿ ತಣ್ಣಗಾಗಬಾರ್ದು. ನಾವು ಡೈರೆಕ್ಟ್ ಕೈಯಲ್ಲಿ ಮುಟ್ಟೋ ಥರ ಬೆಚ್ಚಗಿದ್ರೆ ಸಾಕು. ಈಗ ಒಂದು ಪೈಪಿಂಗ್ ಬ್ಯಾಗ್ಗೆ ತುಂಬ್ಕೋತಾ ಇದ್ದೀನಿ ಇದನ್ನ. ಪೈಪಿಂಗ್ ಬ್ಯಾಗ್ ಇಲ್ಲ ಅಂದರೆ ಹಾಲಿನ ಕವರು ಇಲ್ಲ ಎಣ್ಣೆ ಕವರ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ನಾವು ಮಾಡ್ಬೋದು. ಇದಕ್ಕೆ ಚಕ್ಲಿ ಮೇಕರ್ ಬೇಕೇ ಬೇಕು ಅಂತೇನಿಲ್ಲ, ತುಂಬ ಕಾಂಪ್ಲಿಕೇಟ್ ಏನಿಲ್ಲ, ಹೇಗೆ ಬೇಕಾದ್ರೆ ಇದನ್ನ ನಾವು ಮಾಡ್ಬೋದು. ತುಂಬ ಈಸಿ ರೆಸಿಪಿ ಇದು ನೋಡಿ. ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡೆ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೋಬೋದು. ಅದೇ ರೀತಿ ಒಂದು ಎಣ್ಣೆ ಕವರ್ಗೂ ನಾನು ನೋಡಿ ತುಂಬ್ಕೋತಾ ಇದ್ದೀನಿ. ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಮುಂದಗಡೆಯಿಂದ ಸ್ವಲ್ಪ ಕಟ್ ಮಾಡ್ಕೋತೀನಿ. ಈಗ ಇದು ರೆಡಿ ಇದೆ ನೋಡಿ, ನಾವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು, ರಿಂಗ್ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ರಿಬ್ಬನ್ ಟೈಪ್ ಉದ್ದಕ್ಕೆ ಮಾಡ್ಬೋದು. ಇಷ್ಟ ಆಗಿದೆ ನೋಡಿ 1 ಕಪ್ ರವೆಯಲ್ಲಿ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು, 2 ದಿನ ಹಿಡಿಯುತ್ತೆ. ಸ್ವಲ್ಪ ಸಣ್ಣಗೆನ ನಮ್ಮ ಮಗನೂ ಮಾಡ್ತಿದ್ದಾನೆ ನೋಡಿ, ನೋಡಿ ಈ ಶೇಪಲ್ಲಿ ಮಾಡಿದ್ದಾನೆ. ಇದು ಚೆನ್ನಾಗಿ ಒಣಗಿದೆ, 2 ದಿನ ಬಿಸಿಲಲ್ಲಿ ಒಣಗಿದೆ. ಇದು ಫ್ಯಾನ್ ಕೆಳಗೇ ಒಣಗುತ್ತೆ, ಆದರೆ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪನೂ ಮಾಯ್ಶ್ಚರ್ ಇರಲ್ಲ, ಗರ್ಗರಿಯಾಗಿ ಒಣಗುತ್ತೆ ನೋಡಿ. ಇಷ್ಟು ಚೆನ್ನಾಗಾಗಿದೆ. ಇದೆಲ್ಲ ನನ್ನ ಮಗ ಮಾಡಿರೋದು, ಶೇಪ್ ಏನು ಮ್ಯಾಟರ್ ಬರಲ್ಲ, ಇದರಲ್ಲಿ ರುಚಿ ಮಾತ್ರ ಸಖತ್ತಾಗಿದೆ. ಈಗ ಇದನ್ನ ಎಣ್ಣೆಲಿ ಕರೆದ್ಬಿಟ್ಟು ನೋಡೋಣ ನೋಡಿ. ಎಣ್ಣೆನ ತುಂಬ ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಉಬ್ಬಿದೆ, ಪರ್ಫೆಕ್ಟಾಗಿ ಬಂದಿದೆ ಸಂಡಿಗೆ. ಈ ಥರ ಬಂದಿದ್ರೆ ಚೆನ್ನಾಗಿ ಒಣಗಿದೆ ಅಂತ ಅರ್ಥ. ನೋಡಿ ನಾನು ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ, ತಿನ್ನೋಕ್ಕೂ ತುಂಬಾ ರುಚಿಯಾಗಿದೆ ಈರುಳ್ಳಿ ಫ್ಲೇವರು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.